ಅಯ್ಯ ಬಿಟ್ಟು ಹೋದೆಯ ಹೆತ್ತ ತಾಯಿಯ, ಅಯ್ಯ ಮೋಸ ಮಾಡಿತ್ತಲ್ಲೋ ಈ ದುನಿಯಾ, ಅಯ್ಯ ಬಿಟ್ಟು ಹೋದೆಯ ಹೆತ್ತ ತಾಯಿಯ, ಅಯ್ಯ ಮೋಸ ಮಾಡಿತ್ತಲ್ಲೋ ಈ ದುನಿಯಾ, ಮತ್ತೆ ಹುಟ್ಟಿದಾಗ ಜೋಪಾನ ಮಗನೇ, ಹೆತ್ತ ನೋವಿಗಿಂತ ಘೋರ ಈ ನಿನ್ನ ನೋವು, ಮತ್ತೆ ಹುಟ್ಟಿದಾಗ ಜೋಪಾನ ಮಗನೇ, ಹೆತ್ತ ನೋವಿಗಿಂತ ಘೋರ ಈ ನಿನ್ನ ಸಾವು, ಅಯ್ಯ ಬಿಟ್ಟು ಹೋದೆಯ ಹೆತ್ತ ತಾಯಿಯ. ಇದಿಷ್ಟಕ್ಕೂ ನಮಗೆ ಒಂದು ಶಕ್ತಿ ಅಂತ ಕೊಟ್ಟಿರೋದು ಚರಣ್. ಸೊ ಹಾಗಾಗಿ ಚರಣ್, ಥ್ಯಾಂಕ್ ಯು ವೆರಿ ಮಚ್. ಒಂದೆರಡು ಮಾತಾಡ್ಬೋದು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವಿಜಯ್ ಸರ್, ನನ್ನ ಈ ಚಿತ್ರಕ್ಕೆ ಆಯ್ಕೆ ಮಾಡಿದ್ರಿ. ಅಂದರೆ ನಂಗೆ ತುಂಬ ಕಲೀಲಿಕ್ಕೆ ಸಿಕ್ತು ಈ ಚಿತ್ರದಲ್ಲಿ. ನಾವು ಒಟ್ಟು ಈ ಚಿತ್ರದಲ್ಲಿ 6 ಹಾಡುಗಳನ್ನ ಮಾಡಿದ್ದೀವಿ, ಪ್ಲಸ್ 2 ಬಿಟ್ ಸಾಂಗ್ಗಳಿದೆ ಮೂವಿಲಿ, ಇನ್ನೂ ಜಾನಪದ ಹಾಡುಗಳಿವೆ. ಸೊ ಈ ಈ ಭೀಮ ಇರುವಂಥ ವರ್ಲ್ಡ್, ಆ ವರ್ಲ್ಡಲ್ಲೇ ಮುಳುಗಿದೆ ಒಂದು 2 ತಿಂಗಳು ಸ್ಕೋರ್ ಮಾಡ್ತಾ. ತುಂಬ ಇಟ್ ವಾಸ್ ಎ ವೆರಿ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ನನಗೆ, ತುಂಬ ಕಲೀಲಿಕ್ಕೆ ಸಿಕ್ತು ಮೂವಿಲಿ. ಆ್ಯಂಡ್ ದಿಸ್ ಮೂವಿ ಸರ್ ಅದೇ ಏ ಸೆನ್ಸರ್ ಎಲ್ಲ ಹೇಳಿರ್ಬೋದು, ಬಟ್ ದಿಸ್ ಮೂವಿ ಇಸ್ ಎ ಸೋಷಲಿ ರೆಸ್ಪಾನ್ಸಿಬಲ್ ಮೂವಿ. ಆ್ಯಕ್ಚುಲಿ ವಿ ಅಡ್ರೆಸ್ ಅ ಸೋಷಲ್ ಕಾಸ್ ಇನ್ ದಿಸ್ ಮೂವಿ. ಆ್ಯಕ್ಚುಲಿ ಏನಾಗಿದೆ, ಕಾಂಬಿನೇಷನ್ ನಂದು ಮಾಸ್ತಿ ಇದಲ್ವ ರೈಟಿಂಗು, ಏಯ್ ಏನೇ ನಿಮಗೆ ಅಂತ ಹೇಳ್ಬಿಟ್ಟಿದ್ದಾರೆ ಅದಕ್ಕೆ. ಸೊ ಹಂಗಾಗಿ ಆಯಿತು ಅಂತ ಆಗಿದ್ದೀವಿ. ಅದನ್ನ ಬ್ಯೂಟಿಫುಲ್ ಆಗಿ ಎಂಟರ್ಟೈನ್ಮೆಂಟ್ ಥ್ರೂ ನಿಟ್ ಮಾಡಿ, ಆ್ಯಕ್ಷನ್ ಥ್ರೂ ನಿಟ್ ಮಾಡಿ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ಮೀ ಪಾರ್ಟ್ ಇನ್ ದಿಸ್ ಮೂವಿ. ಆ್ಯಂಡ್ ಐ ಥ್ಯಾಂಕ್ ಆಲ್ ದ ಪರ್ಫಾರ್ಮರ್ಸ್ ನಮ್ಮ ಆಲ್ಬಮಲ್ಲಿ, ಆಲ್ ದ ಸಿಂಗರ್ಸ್, ನವೀನ್ ಅವರು, ವೈಶ್ ಅವರು, ನಮ್ಮ ರಮೇಶ್ ಅವರು ಮತ್ತು ಅವ್ರ ತಂಡ, ಎಮ್ ಸಿ ಬಿಜ್ಜು, ರಾಹುಲ್ ಡಿಟ್ಟೋ, ಎಲ್ ಎಸ್ ಸುಜಾತಕ್ಕ ಅಂತ ಹಾಡಿದ್ದಾರೆ ನಮ್ಮ ಇದರಲ್ಲಿ, ಒಲಿದು ಬಾ ಚಾಮುಂಡಿ. ಯಾರು ಮಹೇಶ್ ತಂಬಿ? ಸವಿತಕ್ಕ. ಎಸ್ ಸವಿತಕ್ಕ ಅಂತ ಹೇಳಿ ಒಬ್ಬರು ಫೋಕ್ ಸಿಂಗರ್ ಇದ್ದಾರೆ, ಅವರು ತಾಯೇ ಅಂತ ಒಂದು ಸಾಂಗ್ ಹಾಡಿದ್ದಾರೆ ತಾಯಿ ಚಾಮುಂಡಿ ಮೇಲೆ, ಅದನ್ನು ಅಲ್ಲಲ್ಲಲ್ಲಿ ಬಳಸ್ತೀವಿ ನಾವು. ಅವ್ರಿಗೂ ಕೂಡ ಈ ಮಾಧ್ಯಮದ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು. ಎಸ್ ಸೊ ಎಲ್ಲ ಲಿರಿಸಿಸ್ಟ್ಗಳಿಗೂ, ಅರ್ಸು ಸರ್ಗೆ ಆ್ಯಂಡ್ ಕವಿರಾಜ್ ಸರ್ಗೆ, ರಾಹುಲ್ ಡಿಟೋ, ನಾಗಾರ್ಜುನ್ ಶರ್ಮಾ, ನಾಗಾರ್ಜುನ್ ಶರ್ಮಾ ಅವ್ರಿಗೆ, ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ನಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಿರುವ ಆನಂದ್ ಆಡಿಯೋ ಅವ್ರಿಗೂ ತುಂಬ ತುಂಬ ಧನ್ಯವಾದಗಳು. ಆ್ಯಂಡ್ ಟು ಮೈ ಪ್ರೊಡ್ಯೂಸರ್ಸ್ ಜಗದೀಶ್ ಸರ್ ಆ್ಯಂಡ್ ಕೃಷ್ಣ ಸರ್, ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಈ ಒಂದು ಭೀಮಾ ಚಿತ್ರದ ಭಾಗವಾಗಿ ನಾನು ಇರೋದು ತುಂಬ ಖುಷಿ ಪಡ್ತೀನಿ. ವಿಜಯ್ ಸರ್ ನನ್ನನ್ನು ಯಾವಾಗಲೂ ಎಮೋಷನಲ್ ರೈಟ್ರು ಅಂತ ಅವ್ರ ಸಿನಿಮಾಗಳಲ್ಲಿ ಕರೆದ ಅವಕಾಶ ಮಾಡಿಕೊಡ್ತಾರೆ, ತುಂಬ ಇಷ್ಟ ಅವ್ರಿಗೆ ನನ್ನ ಬರವಣಿಗೆ. ಕೊರೋನಾ ಆದಮೇಲೆ ಕನ್ನಡ ಚಿತ್ರರಂಗಕ್ಕೆ ಮೊದಲನೇದಾಗಿ ಪುಷ್ಟಿಯನ್ನು ಗೆಲುವನ್ನು ತಂದುಕೊಟ್ಟಂಥ ಸಿನಿಮಾ ಸಲಗ. ಈ ಕನ್ನಡ ಚಿತ್ರರಂಗದ ಇವತ್ತಿನ ದುಸ್ಥಿತಿನಲ್ಲಿ ಮತ್ತೆ ಮರುಪುಷ್ಟಿಯನ್ನು ಭೀಮ ಮುಖಾಂತರ ಕನ್ನಡ ಚಿತ್ರರಂಗ ಕಾಣುವಂತಾಗಲಿ ಅಂತ ನಾನು ಆಶಿಸ್ತೀನಿ. ಸೊ ಇದ್ರ ಮುಖಾಂತರ ವಿಜಯ್ ಸರ್ ನಿರ್ದೇಶಕರಾಗಿ ಹೀಗೆ ಮುಂದುವರಲಿ, ಯಾಕೆಂದರೆ ಅವರವರಿಂದ ಇನ್ನೂ ಒಳ್ಳೊಳ್ಳೆ ಬತ್ತಳಿಕೆಗಳು ಆಚೆ ಬರಬೇಕಾಗಿದೆ. ವರ್ಷಕ್ಕೆ ಅಟ್ಲೀಸ್ಟ್ 2 ಸಿನಿಮಾನಾದರೂ ಅವ್ರು ಮಾಡಲಿ. ಅಂಥ ಸಂದರ್ಭಗಳಲ್ಲಿ ಈಗ ನೀವೇ ನೋಡಿರಿ, ಟ್ರೈಬ್ಸು ಎಂತೆಂಥ ಸುಪ್ತ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಅವರು ಮೇನ್ ಸ್ಟ್ರೀಮ್ ಕರ್ಕೊಂಬರ್ತಿದ್ದಾರೆ. ಇದರಿಂದ ಕನ್ನಡ ಚಿತ್ರರಂಗಕ್ಕೂ ಒಳಿತಾಗುತ್ತೆ, ಗೆಲುವಾಗುತ್ತೆ. ಈ ಮುಖೇನ ಭೀಮಾ ನಮ್ಮ ಜಗದೀಶ್ ಅವರಿಗೆ ಮತ್ತು ಕೃಷ್ಣ ಸಾರ್ಥಕ್ ಅವ್ರಿಗೆ ಒಂದು ಒಳ್ಳೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಟ್ಟು ಅವರು ವರ್ಷಕ್ಕೊಂದೆರಡು ಸಿನಿಮಾಗಳು ಮಾಡುವಂತಾಗಲಿ. ಮತ್ತು ನನ್ನ ಜೊತೆ ಭಾಗವಾದಂಥ ಚರಣರಾಜ್ ಸರ್ ಮತ್ತು ನವೀನ್ ಸಜ್ಜು ಅವ್ರಿಗೆ ಈ ಮುಖೇನ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಸಿನಿಮಾ ಗೆಲ್ಲಲಿ, ಕನ್ನಡ ಚಿತ್ರರಂಗ ಗೆಲ್ಲಲಿ, ಈ ಮುಖಾಂತರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇವತ್ತೆಲ್ಲ ಸರ್ರೆ ಹೇಳಿದ್ದಾರೆ, ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಇನ್ನೊಂದು 2 ಲೈನ್ ಹೇಳಿ. ವಿಜುವಲಿ ಇವತ್ತು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ, ಅದು ಖುಷಿ ಇದೆ. ಅದಕ್ಕೆಲ್ಲ ಕಾರಣಕರ್ತರು ನಮ್ಮ
ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಸ್, ಬ್ಯಾಕ್ಎಂಡಲ್ಲಿ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸು. ನೀನು ಇಲ್ಲಿ ಪ್ರೊಡ್ಯೂಸರ್ನ ನನ್ನ ಯಾರನ್ನು ಹೊಗಳ್ಬೇಡ, ನೀನು ಎಕ್ಸ್ಪೀರಿಯನ್ಸ್ ಹೇಳು ಪ್ಲೀಸ್. ಎಲ್ಲೋದ್ರೂ ಇದೇ ಆಗ್ಬಿಡುತ್ತೆ ಕಾರ್ಯಕ್ರಮ, ಒಬ್ಬರು ಹೊಗಳ್ಕೊಂಡು ಕೂತ್ಕೊಳ್ಳೋದು, ಅವರು ಕರೆಕ್ಟು ಇವ್ರು ಕರೆಕ್ಟು ಅಂತ. ಖಂಡಿತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ. ಶೀಘ್ರದಲ್ಲೇ ಟ್ರೈಲರ್ ಬರ್ತಿದೆ, ಅದ್ರ ಮುಖಾಂತರ ನಾನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಸೆನ್ಸಾರ್ಗೆ ಹೋಗೋವಾಗಲೂ ಒಂದು ಸ್ವಲ್ಪ ಭಯ ಆಗುತ್ತೆ, ಬಟ್ ರಿಸಲ್ಟ್ ನಮಗೆ ಗೊತ್ತಿರುತ್ತೆ, ಅದಕ್ಕೆ ನಿಂತೇ ಇರ್ತೀವಿ. ಭೀಮಾ ಬಗ್ಗೆ ಹೇಳಬೇಕು ಅಂದರೆ, ಭೀಮಾ ಅಂದರೆ ಯಾವಾಗಲೂ ಪುರಾಣಗಳಲ್ಲಿ ಬರೆದಿರೋದು 1000 ಆನೆಗಳ ಶಕ್ತಿ ಇರುವಂಥದ್ದು ಭೀಮಾ ಅನ್ನೋ ಒಂದು ಶಕ್ತಿ. ಸೊ ಸಲಗ ಒಂದು ಶಕ್ತಿಯಾಗಿದ್ದರೆ ಇದಕ್ಕೆ ಎಲ್ಲ ಥರದ ಇದೂ ಇದೆ. ನೀವು ಏನೇ ಹಾಡುಗಳು ಮತ್ತೊಂದು ನೋಡಿ, ನಾವು ಯಾವಾಗಲೂ ಚರಣರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀವಿ, ಯಾಕಂದರೆ ಫಸ್ಟು ಸೆಂಚುರಿ ಹೊಡೆದ್ಬಿಟ್ಟಿರ್ತಾರೆ, ಆಮೇಲೆ ನಾವೆಲ್ಲ ಬ್ಯಾಟ್ಸ್ಮನ್ಗಳಾಗಿ ಹಿಡಿದಾಗ ನಮಗೆ ಒಳ್ಳೆ ಓಪ್ನಿಂಗ್ ಸಿಕ್ಕಿರುತ್ತೆ. ಮತ್ತು ಚರಣ್ ಅವ್ರದ್ದು ಅದೊಂದು ಚೆನ್ನಾಗಿ ಹಿಡ್ತಾ ಇದೆ, ಯಾಕೆಂದರೆ ಕನ್ನಡ ಜನ ಅಲ್ಲದೆ ಹೊರಗಿನವ್ರು ಕೂಡ ಆ ಒಂದು ಟ್ಯೂನ್ನ ಇದನ್ನು ಹಿಡ್ಕೊಂಡು, ಸೊ ಅವ್ರಿಗೆಲ್ರಿಗೂ ಒಳ್ಳೊಳ್ಳೆ ಲಿರಿಕ್ಸು ಸಾಥ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯವ್ರ ಬಗ್ಗೆ ಹೇಳಬೇಕು ಅಂದರೆ, ಗೊತ್ತೋ ಗೊತ್ತಿಲ್ಲದೇನೋ ಅವನು ಹೆಗಲ ಮೇಲೆ ಒಂದು ಜವಾಬ್ದಾರಿ ಬರುತ್ತೆ. ಕೋವಿಡ್ ನಂತರ ಸಲಗ ಅಂತ ಬಂದಾಗ ಆ ಒಂದು ಜವಾಬ್ದಾರಿ ಬಂದಿತ್ತು. ಎರಡೇ ಸಿನಿಮಾ ಬಂದಿದ್ದು, ರಾಬರ್ಟು ಪೊಗರು ಬಂದಿತ್ತು, ತದನಂತರ ಬಂದಿದ್ದು ಸಲಗ. ಸೊ ಜನಗಳನ್ನ ಯಾವ ರೀತಿ ಸೆಳೀತು ಅಂದರೆ ಅದು ಒಂದು ಇತಿಹಾಸ ಆಯಿತು. ಈಗ ಮತ್ತೆ ಆ ಒಂದು ಜವಾಬ್ದಾರಿ ಎಗೈನ್ ಇದೇ ನಮ್ಮ ತಂಡದ ಮೇಲಿದೆ, ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯ್ ಮೇಲಿದೆ. ವಿಜಯ್ ಬಗ್ಗೆ ಹೇಳಬೇಕು ಅಂದರೆ, ತಾನೇ ಬೀಜವಾಗಿ, ತಾನೇ ಸಸಿಯಾಗಿ, ತಾನೇ ಮರವಾಗಿ ನಿಂತಹ ಅವನು. ಯಾಕಂದರೆ ಸೂರಿಯವರು ನಾವು ಎಲ್ಲ ಗೊತ್ತಿದ್ದು, ಬಟ್ ಸೂರಿಗೆ ನಿರ್ದೇಶಕರ ಹತ್ರ ಕತೆ ಹೇಳೋಕ್ಕೂ ಬರ್ತಿರಲಿಲ್ಲ. ಏ, ನನ್ನ ಹತ್ರ ಏನೋ ಇದೆ, ನಾನೇನೋ ಮಾಡ್ತೀನಿ ಅಂತಿದ್ರು. ಬಟ್ ಅದನ್ನು ಅರ್ಥ ಮಾಡ್ಕೊಂಡು ಇವತ್ತು ಸೂರಿ ಥರದ ನಿರ್ದೇಶಕನನ್ನು ಕೊಟ್ಟು ತಾನು ಹೀರೋ ಆಗಿ ನಿಂತ್ಕೊಂಡು ಒಂದು ದುನಿಯಾ ಥರದ್ದು ನಟನಾಗಿ ಗೆದ್ದಿದ್ದ ಅಲ್ಲದೆ ನಿರ್ದೇಶಕನಾಗಿ ಸಲಗಾರಲ್ಲಿ ಗೆದ್ದು ಇವತ್ತು ಹೆಮ್ಮೆಯಿಂದ ಒಂದಷ್ಟು ನಮ್ಮ ನಾಡಿನ ನಮ್ಮ ನೆಲದ ಕವಿಗಳನ್ನ ಸಂಗೀತಗಾರರನ್ನ ಎಲ್ಲರನ್ನೂ ತನ್ನ ಸಿನಿಮಾದಲ್ಲಿ ಬಳಸ್ಕೋಬೇಕು, ಜನಗಳಿಗೆ ಕೊಡಬೇಕು ಅನ್ನೋ ಒಂದು ಉಮೇದಿ ಇದೆಯಲ್ಲ, ಅದು ನಿಜಕ್ಕೂ ಖುಷಿಯಾಗುತ್ತೆ. ಮತ್ತು ನಾನು ಇವರ ಆಸ್ಥಾನ ಬರಹಗಾರ, ಸೊ ನನಗೆ ಈ ಸಿನಿಮಾ ತುಂಬ ಎ ಸರ್ಟಿಫಿಕೇಟಲ್ಲಿ ಇವ್ರದ್ದು ಪಾತ್ರ ಇದೆ. ಚಪಾತಿ ಹಿಟ್ಟು ಇದ್ದಾಗ ಚಪಾತಿ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ, ಆ ಥರ ನನಗೆ ಒಂದು ಚೌಕಟ್ಟು ಹಾಕ್ಕೊಟ್ರು. ಸೊ ಥ್ಯಾಂಕ್ ಯು. ಮತ್ತು ಸರ್ ಎಲ್ಲ ಸೇರಿ ಕೊಟ್ಬಿಡ್ತಾರಲ್ಲಿ ಎಲ್ಲ ಸೇರಿ. ನೀವು ಹಳೆ ರೇಷನ್ ಕಾರ್ಡ್ ತೊಗೊಂಡೋದಾಗ ಅಕ್ಕಿ ಸಕ್ಕರೆ ಗೋಧಿ ಮೂರೇ ಕೊಡ್ತಾ ಇದ್ದಿದ್ದು. ಸೊ ಹಂಗೆ ಮತ್ತೆ ಯಾವಾಗಲೂ ಖುಷಿಯಾಗೋದು ಏನು ಅಂದರೆ ಸರ್, ಆಲೋಚನೆ ಕತೆ ಆಗಿದಾಗ, ಆ ಕತೆಗಿಂತ ಅನುಭವಗಳು ಕತೆ ಆದಾಗ ತುಂಬ ಚೆನ್ನಾಗಿ ನಾಟುತ್ತೆ ಅನ್ನೋದು ಈ ಸಿನಿಮಾ ನೋಡಿದಾಗ ಹೇಳ್ಬೋದು. ಮತ್ತು ಚರಣ್ ಸರ್ ಹೇಳ್ದಂಗೆ ಇದು ತುಂಬ ಒಳ್ಳೆಯ ಸೋಷಿಯಲ್ ಅವೇರ್ನೆಸ್ಸು ಮತ್ತು ಇರೋವಂಥ ಕತೆ ಯಾವಾಗಲೂ ಅದು ನಾವು ಬರೆಯೋವಾಗ. ಮತ್ತು ವಿಜಯ್ ಮನೆ ಗೊತ್ತಿಲ್ಲ, ಹೀರೋ ಮನೆ ಹಿಂಗಿರುತ್ತಾ ಅಂತ ನೋಡೇ ಇಲ್ಲ. ಎನಿ ಟೈಮ್ ಅವ್ರ ಮನೆ ಅಡುಗೆಯವರು ಮತ್ತು ಮೇಡಮ್ ಅವರೆಲ್ಲ ನಿಜಕ್ಕೂ ಇದು ಏನು ಕಾಫಿ ಟೀ ಮಠದಲ್ಲಿ ಒಲೆನೇ ಆಫ್ ಆಗ್ತಾ ಇಲ್ಲ ಅಂತಾರಲ್ಲ, ಹಂಗೆ ಇವ್ರ ಮನೆಯಲ್ಲಿ ಬಂದವ್ರನ್ನೆಲ್ಲ ದಾಸೋಹ ಅಷ್ಟು ಚೆನ್ನಾಗಿ ನೋಡಿಕೊಂಡು, ಮತ್ತು ಬಂದವ್ರನ್ನೆಲ್ಲರೂ ಸಿನಿಮಾಗೋಸ್ಕರ ದುಡಿಯೋದು ವಿಜಯಲ್ಲಿ, ಅದೊಂದು ನಾನೇ ಅಲ್ಲ ಬರೋ ಎಲ್ಲರೂ ಕಲಿಬೇಕಾಗಿರೋದು. ಅವ್ರ ಮೈಂಡಲ್ಲಿ ಏನೂ ಓಡಲ್ಲ, ಸಿನಿಮಾ ಸಿನಿಮಾ ಸಿನಿಮಾ. ಸೊ ಇವತ್ತೊಂದು ಭೀಮಾ 9ನೇ ತಾರೀಕು ನಿಂತಿದೆ, ಮತ್ತೆ ಒಂದು ಕಷ್ಟ ಪರಿಸ್ಥಿತಿಯಲ್ಲಿದೆ ಚಿತ್ರರಂಗ, ಏಕೆಂದರೆ ಒಂದಷ್ಟು ಸಿನಿಮಾಗಳು ಓಡ್ತಾ ಇಲ್ಲ, ಬರೀ ಕನ್ನಡ ಚಿತ್ರರಂಗ ಅಂತಲ್ಲ, ತೆಲುಗಲ್ಲಂತೂ ಯಾವುದೂ ಸಿನಿಮಾ ಇಲ್ಲ, ತಮಿಳಲ್ಲೂ ಈಗೀಗ ಬರ್ತಾ ಇದ್ದಾವೆ. ಸ್ವಲ್ಪ ಸ್ಕೋರ್ ಮಾಡ್ತಾ ಇರೋದು ನಮ್ಮ ಬೇಕ್ರಿ ಮಲಯಾಳಂ ಅವರು, ಅದು ಬೇಕ್ರಿ ಫುಡ್ ಎನಿ ಟೈಮ್ ಬ್ರೆಡ್ಡು ಬೇಕಾಗುತ್ತೆ, ಹಾಲು ಬೇಕಾಗುತ್ತೆ. ಸೊ ನಮ್ಮ ಕನ್ನಡದವರು ನಮ್ಮ ಕೈ ಬಿಡಲ್ಲ ಅಂತ ನಂಬಿದ್ದೀವಿ. ಭೀಮಾ ಅಂತೂ ಮನರಂಜನೆ ಜೊತೆ ಒಂದು ಮುದ್ದಾದ ಕತೆ ಇದೆ, ಸೊ ಎಲ್ಲರೂ ನೋಡಿ ಆರೈಸಬೇಕು ಅಂತ ಈ ಮೂಲಕ ಕೇಳ್ಕೊಡ್ತಾ ಇದ್ದೀನಿ. ನನ್ನ ಒಂದು ಅದೃಷ್ಟನೋ ಅಥವಾ ಸಿನಿಮಾ ರಂಗದ ಒಂದು ಕೋಯಿನ್ಸಿಡೆನ್ಸ ಗೊತ್ತಿಲ್ಲ, 2021 ಸರ್ ನಿಮ್ಮದು ಸಲಗ ಬಂದಾಗ ಅದು ಡಿಸ್ಟ್ರಿಬ್ಯೂಷನ್ ನಾನು ಮಾಡಬೇಕಾದಂಥ ಪ್ರಮೇಯದಲ್ಲಿ ಅವಾಗ ಕೊರೋನಾ, ಥಿಯೇಟ್ರ್ಗಳೆಲ್ಲ ಯಾವ ಮಟ್ಟಕ್ಕೆ ಅವತ್ತು ಎಲ್ಲ ಕ್ಲೋಸ್ ಆಗಿತ್ತು ಅಂತ ಅಂದರೆ ಇವತ್ತು ಸೇಮ್ ಸಿಚುಯೇಷನ್ ಇದೆ. ಯಾಕೆಂದರೆ ನಾನು ಬೇಸಿಕಲಿ ನಾನು ಥಿಯೇಟ್ರ್ಗಳು ನಡೆಸೋದ್ರಿಂದ ನನಗೆ ಚೆನ್ನಾಗಿ ಗೊತ್ತು. ಬಟ್ಟು ಇವತ್ತು ಏನು ಅಂತ ಅಂದರೆ 8 ತಿಂಗಳು ಆದಮೇಲೆ ನಮ್ಮ ಒಂದು ಭೀಮಾ ಚಿತ್ರ ಈ August 9 ರಿಲೀಸ್ ಮಾಡಬೇಕು ಅಂತ ಡೇಟನ್ನು ನಾನು ಆರ್ ಎಸ್ ಕೌಡ್ರು ಇಬ್ಬರು ಕೂತ್ಕೊಂಡು ಫಿಕ್ಸ್ ಮಾಡಿದ್ದಿದ್ದು ಮೊದಲನೇದಾಗಿ.
ಇವತ್ತು ಕೂಡ ಸಿಚುಯೇಷನು ಸೇಮ್, ನಿಮ್ದು ಸಲಗಾ ಟೈಮಲ್ಲಿ ಏನಿತ್ತು ಸೇಮ್ ಇದೆ. ಸರ್ ನಾನು ಪ್ರೊಡ್ಯೂಸರಾಗಿ ಹೇಳ್ತಾ ಇಲ್ಲ, ಒಬ್ಬ ಥಿಯೇಟ್ರು ಒಬ್ಬ ಎಕ್ಸಿಬಿಟ್ರಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲಿಂದ ಬರ್ತಾ ಅಂತಂದರೆ ದಯವಿಟ್ಟು ಸರ್ ನೀವೆಲ್ಲ ಹೀರೋಗಳು ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಿನಿಮಾ ನಾವು ಮಾಡಲೇಬೇಕು. ಯಾಕೆ ಅಂತ ಅಂದರೆ ನಿಮ್ಮನ್ನ ನಿಲ್ಲಿಸ್ಕೊಂಡು ಹೇಳ್ತಾ ಇದ್ದೀನಿ ಅಂತಲ್ಲ, ಇದು ಎಲ್ಲ ಹೀರೋಗೂ ಅನ್ವಯ ಆಗುತ್ತೆ ಇದು. ಯಾಕೆ ಅಂತ ಅಂದರೆ ಇಲ್ಲಿಗೆ ನಾನು ಇವತ್ತು ಈವೆಂಟ್ ಇದೆ, ಇದೇ ರೀತಿ ಬರ್ತಾ ಇದ್ದೀನಿ ಅಂತ ಅಂದಾಗ ನಮ್ಮ ಎಕ್ಸಿಬಿಟ್ರ್ಗಳಲ್ಲಿ ಎಷ್ಟೊಂದು ಜನ ಸರ್ ಜಗದೀಶ್ ಅವರೇ ನೀವೇ ಪ್ರೊಡ್ಯೂಸರು, ದೇವ್ರ ಶಕ್ತಿ ಕೊಟ್ಟವನೇ ನಿಮಗೆ, ನೀವು ಸಿನಿಮಾ ಮಾಡ್ಬೋದು ಬಟ್ ಆದರೆ ಎಲ್ಲ ಕೈ ಹಿಡಿಬೇಕು ಇವತ್ತು. ಯಾಕೆ ಅಂತ ಅಂದರೆ ಒಂದು ಈಗ ನಾನು ನಿನ್ನೆ ಒಂದು ಈವೆಂಟಲ್ಲಿ ಯಾವುದೋ ಒಂದು ಇದರಲ್ಲಿ ನೋಡಿದೆ, ನಿನ್ನೆ ಯಾರೋ ಗಾಂಧಿನಗರದಲ್ಲಿ ನನಗೆ ಸಿಕ್ಕಿದ್ರು ಒಬ್ಬರು, ಏನೋ ಮಾಮೂಲಿ ಅಂದರೆ ಒಂದು ಸಕ್ಸಸ್ ಈವೆಂಟ್ ಅಂತ ಕರೀತಾರೆ, ಒಂದು ರಿಲೀಸ್ ಈವೆಂಟ್ ಅಂತ ಕರೀತಾರೆ, ಬಟ್ ಅಲ್ಲಿ ಅವ್ರನ್ನ ನೋವನ್ನ ತೋಡ್ಕೋತಾರೆ, ಬಟ್ ಅದು ತುಂಬ ಜನ ಗೇಲಿ ಮಾಡ್ತಾರೆ. ಬಟ್ ಏನು ಅಂತಂದರೆ ಆ ಪರಿಸ್ಥಿತಿಯಲ್ಲಿ ಅವ್ರು ನಿಂತಾಗ ಮಾತ್ರ ಗೊತ್ತಿರ್ತದೆ ಆ ನೋವು, ಆ ನೋವನ್ನು ಅನುಭವಿಸ್ತಾನೂ ಗೊತ್ತಿರ್ತದೆ. ಇವತ್ತು ನಾವು ಸ್ಟಾರ್ ಸಿನಿಮಾ ಮಾಡಿದ್ದೀವಿ, ನಾವು ಚೆನ್ನಾಗಿ ಮಾತಾಡ್ಬಿಡೋದಲ್ಲ, ಒಬ್ಬ ಚಿಕ್ಕ ಹೀರೋ ಇಟ್ಕೊಂಡು ಹೊಸಬ್ರನ್ನ ಇಟ್ಕೊಂಡು ಮಾಡಿದಾಗಲೂ ಅವ್ರಿಗೆ ಏನು ಆಗ್ತಾಯಿಲ್ಲ ಅಂತ ಅಂದಾಗ, ಅಂದರೆ ಕಂಟಿನ್ಯೂ ಫ್ಲೋ ಇದ್ದಾಗ ನಿಮಗೆ ಏನಾಗುತ್ತೆ, ಇಂಥ ಸಿನಿಮಾಗಳು ಕೂಡ ಜನ ಬರ್ತಾರೆ. ಯಾಕೆಂದರೆ ನಾನು ಥಿಯೇಟ್ರ್ ನಡೆಸಿರೋನಾಗಿ ನನಗೆ ಗೊತ್ತಿದೆ, ಇಲ್ಲೇನು ಅಂತ ಅಂದರೆ ಕಂಟಿನ್ಯೂ ಫ್ಲೋ ಇರಬೇಕು ಸಿನಿಮಾಗಳು, ಆಗಾಗ ನಿಮಗೆ ಎಲ್ಲ ರೀತಿ ಚೆನ್ನಾಗಾಗುತ್ತೆ. ನಮ್ಮದು ಭೀಮಾ ಚಿತ್ರನ ಅದೇ ನಂಬಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಮಗೆ ದೇವ್ರ ದಯೆಯಿಂದ ನಮಗೆ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಗಿದೆ. ಮೊದಲನೇದಾಗಿ ನಮಗೆ ಜಸ್ಟ್ ಒಂದು ಏರಿಯಾ ಮಾತ್ರ, ನಾನು ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಒಂದು ಏರಿಯಾ ಮಾತ್ರ ನಾನು ಇಟ್ಕೊಂಡಿದ್ದೀನಿ, ಅದಕ್ಕೂ ಕೂಡ ಸಿಕ್ಕಾಬಿಟ್ಟೆ ಎಂಕ್ವೈರಿ ಹೆವಿ ಇದೆ. ಅದು ಬಿಟ್ಟರೆ ನನಗೆ ಆಲ್ಮೋಸ್ಟ್ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಗಿದೆ. ದಯವಿಟ್ಟು ನಿಮ್ಮ ಸಪೋರ್ಟು, ಯಾಕೆಂದರೆ ನೀವು ಮೀಡಿಯಾದವರು ತುಂಬ ಸಪೋರ್ಟ್ ಅಂದರೆ ತುಂಬ ಸಪೋರ್ಟ್ ತೋರಿದ್ದೀರ ನಮ್ಮ ಮೂವಿಗೆ. ಹಾಂ, ನಮ್ಮದು ಬಿ ಕೆ ಟಿ ನಾವು ಇಟ್ಕೊಂಡಿದ್ದೀವಿ. ನೀವೇ ತಗೊಂಡ್ಬಿಡಿ ಅಲ್ಲ, ಬಿ ಕೆ ಟಿ ಮೇಜರ್ ನಮ್ಮ ಥಿಯೇಟರ್ ಕೊಡಿದೆ. ಹಾಗಾಗಿ ದಯವಿಟ್ಟು ಈ ಚಿತ್ರಕ್ಕೆ ದಯವಿಟ್ಟು ನಿಮ್ಮ ಎಲ್ಲ ಏನು ಸರ್ ಮನೋರೆ ಅದನ್ನ ಹೇಳೋಗಿಲ್ಲ ಸರ್. ಅಯ್ಯೋ ಅಯ್ಯೋ ಸುಮ್ಮನಿರಿ ನೀವಲ್ಲ. ಹಾಗಾಗಿ ಎಲ್ರಿಗೂ ಥ್ಯಾಂಕ್ಸ್. ಬಿಸ್ನೆಸ್ ಏನಾಗಿದೆ ಎಲ್ಲ ಆಗಸ್ಟ್ 9 ಆದಮೇಲೆ ಪುನಃ ಸಿಗೋಣ, ಅವಾಗೆಲ್ಲ ಖಂಡಿತವಾಗಿ ಮಾತಾಡೋಣ. ಸರ್ ಆಲ್ಮೋಸ್ಟ್ ಈ ಮೂವಿನ ನಾವು ಆಲ್ಮೋಸ್ಟ್ ಎಲ್ಲ ಥಿಯೇಟ್ರಲ್ಲೂ ಅಟ್ ಎ ಟೈಮ್ ರಿಲೀಸ್ ಮಾಡ್ತೀವಿ. ಯಾಕೆ ಅಂತ ಅಂದರೆ ಈಗ ನಾವು ಈಗ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಆ ರೀತಿ ಎಲ್ಲ ಇದೆ ಅಟ್ ಎ ಟೈಮ್ ಎಲ್ಲ ಥಿಯೇಟ್ರ್ಗಳು. ಈ ಮೋಸ್ಟ್ಲಿ ನಮ್ಮ ಒಂದು 18-20 ಥಿಯೇಟ್ರ್ ಈಗ ಕ್ಲೋಸ್ ಮಾಡಿ ಇಟ್ಟವ್ರೆ ಅದೆಲ್ಲ ಓಪನ್ ಮಾಡ್ತಾ ಇದ್ದಾರೆ ಈಗ ಈ ಸಿನಿಮಾಗೆ. ಅಂದರೆ ಈ ಸಿನಿಮಾ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಬೇಕಾಗಿತ್ತು, ಹಾಗಾಗಿ ಒಂದು 18-20 ಥಿಯೇಟ್ರು ಎಕ್ಸ್ಟ್ರಾ ಓಪನ್ ಮಾಡ್ತಾ ಇದ್ದಾರೆ. ಎಂಟೈರ್ ಸ್ಟೇಟು ಎಲ್ಲ ಥಿಯೇಟ್ರು ಎಲ್ಲ ಸೆಂಟ್ರಲ್ಲೂ ಕೂಡ ಸಿನಿಮಾ ಇರುತ್ತೆ ಆಗಸ್ಟ್ 9. ನಮ್ಮದು ಈ ಮೂವಿ ಭೀಮಾ ಬಂದು ಔಟ್ ಆಫ್ ಸ್ಟೇಟ್ ಅಂದರೆ ಕರ್ನಾಟಕ ನಾವು ರಿಲೀಸ್ ಮಾಡ್ತಾಯಿದ್ದೆ, ಔಟ್ ಆಫ್ ಸ್ಟೇಟು ಮತ್ತು ಔಟ್ ಆಫ್ ಇಂಡಿಯಾ. ಔಟ್ ಆಫ್ ಸ್ಟೇಟಲ್ಲಿ ಬಂದು ನಮ್ಮ ನನ್ನ ಸ್ನೇಹಿತರು ನಮ್ಮ KRG ಕಾರ್ತಿಕೌಡರು ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿಂದ ಔಟ್ ಆಫ್ ಇಂಡಿಯಾ ಕೂಡ ತುಂಬ ಜನ ಮಾಡ್ತಾಯಿದ್ದಾರೆ, ಅದ್ರ ಜೊತೆ ಕಾರ್ತಿಕೌಡರು ಕೂಡ ಇದ್ದಾರೆ. ಸೈಮಲ್ಟೇನಿಯಸ್ಲಿ ಸರ್ ಎಂಟೈರ್ ವರ್ಲ್ಡ್ ವೈಡ್ ಇದು. ವರ್ಲ್ಡ್ ವೈಡ್ ಅಂದರೆ ತುಂಬ ಅಂದರೆ ಸರ್ ವರ್ಲ್ಡ್ ವೈಡ್ ಏನಾಗುತ್ತೆ ನಿಮಗೆ, ನಾವು ಇವತ್ತು ಇಲ್ಲಿ ಹೇಳ್ಬೋದು 500-600 ಅಂತ ಅದೆಲ್ಲ ಇಲ್ಲ. ಬಟ್ ಏನಂದರೆ ಕರ್ನಾಟಕ ಬಂದು ನಾನು 400 ಥಿಯೇಟ್ರ್ ಬರ್ತೀವಿ. ಔಟ್ ಸೈಡು ರಿಕ್ವೈರ್ಮೆಂಟ್ ಹೇಗೆ ಬರುತ್ತೆ ಅವಾಗ, ಇವಾಗೇನು ಪ್ರಿಂಟ್ ಇಲ್ಲ, ಜಸ್ಟ್ ಒಂದು ಲೈಸೆನ್ಸ್ಗೆ ಒಂದು ಆಥರೈಸ್ ಮಾಡೋದಷ್ಟೇ. ನಂಬರ್ ಆಫ್ ಸ್ಕ್ರೀನ್ಸ್ ಎಷ್ಟು ಡಿಮ್ಯಾಂಡ್ ಬರ್ತವೆ ಅದ್ರ ಮೇಲೆ ನಾವು ಅಲ್ಲಿಂದ ಹೋಗ್ತಾಯಿರ್ತೀವಿ. ನನಗೆ ಆಂಧ್ರದಿಂದ ತುಂಬ ಎಂಕ್ವೈರಿ ಇದೆ, ಯಾಕೆಂದರೆ ವಿಜಯ್ ಸರ್ದು ವೀರಸಿಂಹರೆಡ್ಡಿ ಆದಮೇಲಿಂದ ಆಂಧ್ರಾಗೆ ನನಗೆ ಎಂಕ್ವೈರಿ ಜಾಸ್ತಿ ಇದೆ. ಅದಿದೆ ಇನ್ನು ಹೊಸೂರು, ಇನ್ನು ಈ ಕಡೆ ಚೆನ್ನೈ, ಕೊಚ್ಚಿನ್, ಬಾಂಬೆ, ಆಲ್ಮೋಸ್ಟ್ ಇಲ್ಲಿ ಇಂಡಿಯಾ ಎಲ್ಲ ಕಡೆ ಇರುತ್ತೆ. ಇಲ್ಲ ಡೈರೆಕ್ಟ್ ಕನ್ನಡ ಸರ್. ಅಲ್ಲಿ ಎಲ್ಲೆಲ್ಲಿ ನಮ್ಮ ಕನ್ನಡಿಗರಿದ್ದಾರೆ ಅವರು ನೋಡಲಿ ಅನ್ನೋ ಆಸೆ ನಮಗೆ. ಸೊ ಅದೊಂದು ಪ್ರಯತ್ನ ಪಡ್ತಾ ಇದ್ದೀವಿ. ಮಾತಾಡಿ ಹೀರೋ ಪಾಪ ಅವ್ರಿಗೆ ಹುಷಾರಿಲ್ದಾನೆ ಪಾಪ ಸಣ್ಣ ಆಗಿರೋದು ಸರ್ ನೀವು. ಪಾಪ ಎಲ್ರಿಗೂ ನಮಸ್ಕಾರ. ಸೊ ನೀವೆಲ್ಲರದು 2 ವರ್ಷದಿಂದ ಸಪೋರ್ಟ್ ಭೀಮಾ ಸಿನಿಮಾಗೆ. 2 ವರ್ಷದಿಂದ ಫಸ್ಟ್ ಡೇ ಹೀಗೆ ನಾವು ದೇವಗಿರಿ ದೇವಸ್ಥಾನದ ಮುಂದೆ ರಾತ್ರಿ 11 ಗಂಟೆನಲ್ಲಿ ಕಮಿಟ್ ಆಗಿದ್ದು. ವಿಜಿ ಸರ್ ಕರ್ಕೊಂಡು ಹೋದ್ರು, ನೋಡಪ್ಪ ದೇವರಿದ್ದಾನೆ ಮಾಡೋಣ, ದೇವ್ರ ನಂಬಿ ಒಂದು ಕೈ ಹಾಕಿ ಅಂತ. ಸೊ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಬಂದಿದೆ. ಸೊ ಇನ್ನು ಬಿಸ್ನೆಸ್ ಅದು ಇದು ಹೇಳಬೇಕಂದ್ರೆ ಜಗದೀಶ್ವರ್ ಇವಾಗ ಆಗಲೇ ಹೇಳಿದ್ರು, ಏನಾಗುತ್ತೆ ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ನಿರ್ಮಾಪಕರಾಗಿ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ಗಿನ್ನ ಥಿಯೇಟ್ರಿಕಲ್ ಬಿಸ್ನೆಸ್ ಮೇಲೆ ತುಂಬ ಡಿಪೆಂಡ್ ಆಗಿರ್ತೀವಿ. ಆ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಆಗಿದೆ ಇವತ್ತಿನ ಬಿಸ್ನೆಸ್ಸು. ಇನ್ನೊಂದು ವಿಷಯ ಅಂದರೆ ಎಲ್ಲರೂ ಕೂಡ ನಿಮ್ಮ ಭೀಮಾ ಸಿನಿಮಾ ಬರ್ತಾ ಇದೆ, ಇದರಿಂದ ಇಂಡಸ್ಟ್ರಿಗೆ ಒಂದು ಪುಷ್ ಆಗಲಿ, ಒಂದು ಓಪನಿಂಗ್ ಸಿಗಲಿ. ಇಂಡಸ್ಟ್ರಿ ತುಂಬ ಸ್ಲೋ ಡೌನ್ ಆಗೋಗಿದೆ, ಎಲ್ಲ ಒಳ್ಳೆ ರೀತಿಯಲ್ಲಿ ಸಿನಿಮಾಗಳು ಬರಲಿ, ಹೀರೋಗಳು ತುಂಬ ಸಿನಿಮಾ ಮಾಡಲಿ ಅಂತಿದ್ದಾರೆ. ಇದು ತುಂಬ ಒಂದು ರೀತಿಯಲ್ಲಿ ನಾವು ನಿರ್ಮಾಪಕರಾಗಿ ಖುಷಿ ಇದೆ.
ಇನ್ನೊಂದು ಕಡೆ ಹಾಗೆ ಬೇಸರ ಇದೆ, ಇಂಡಸ್ಟ್ರಿ ಹೀಗೆ ಆಗಬಾರ್ದಾಗಿತ್ತು ಕನ್ನಡ ಸಿನಿಮಾ ಅಂತ. ಪ್ರತಿಯೊಬ್ಬರು, ನಾನು ನಿರ್ಮಾಪಕರಿಗೆ ಕೇಳ್ತೀನಿ, ಸಿನಿಮಾ ಒಂದು ಸಿನಿಮಾ ಕಮಿಟ್ ಆದಾಗ ತುಂಬ ಜವಾಬ್ದಾರಿಯಿಂದ ಕಥೆನ ಆಯ್ಕೆ ಮಾಡಿ, ಹೀರೋನ ಆಯ್ಕೆ ಮಾಡಿ, ಡೈರೆಕ್ಟರ್ನ ಆಯ್ಕೆ ಮಾಡಿಕೊಂಡ್ರೆ ಒಂದು ಮಟ್ಟಕ್ಕೆ ತೊಂದರೆ ಆಗಲ್ಲ ಅಂತ ನಾನು ನಂಬಿದ್ದೀನಿ. ಸೊ ಯಾಕೆಂದರೆ ಇದು ನನ್ನ 5ನೇ ಸಿನಿಮಾ, ಸೊ ಅಷ್ಟು ಸಿನಿಮಾಗಳು ಯಾವುದು ತೊಂದರೆ ಆಗಿಲ್ಲ ಈ ವಿಚಾರದಲ್ಲಿ. ಅದೊಂದು ಜವಾಬ್ದಾರಿ ನಿರ್ಮಾಪಕರಿಂದ ಆಗಬೇಕು. ಇನ್ನೊಂದು ಕಡೆ ಎಲ್ಲರೂ ಭೀಮಾ ಮೇಲೆ ಇಷ್ಟು ಇದಿರೋದ್ರಿಂದ ಒಂದು ರೀತಿಯಲ್ಲಿ ಖುಷಿ ಜೊತೆಗೆ ಜವಾಬ್ದಾರಿ ಹಾಗೆ ಭಯ ಇದೆ, ಇವರಿರೋದ್ರಿಂದ ಭಯ ಕಮ್ಮಿ ಇದೆ. ಇನ್ನೊಂದು ವಿಷಯ ಹೇಳಬೇಕು, ನಾನು ಮೊನ್ನೆ ಸೆನ್ಸಾರಲ್ಲಿ ನಾನು ವಿಜಿ ಸರ್ ಇಬ್ಬರೇ ಒಳಗಡೆ ಮುಕ್ತವಾಗಿ ಆಫೀಸರ್ ಜೊತೆ ಮಾತಾಡುವಂಥ ಒಂದು ಇದು ಬರುತ್ತೆ. ಆಗ ಇವರು ಎಲ್ಲರೂ ಅನ್ಕೋತಾರೆ ವಿಜಿ ಸರು ತುಂಬ ರಫು, ಟಫು, ಲೋಕಲ್ ಇದೆಲ್ಲ ಇದೆ. ಬಟ್ ಟುಡೇ ಐ ಟೆಲ್ ಯು, ನಾವು ಆಲ್ಮೋಸ್ಟ್ ಒಂದು ಈ ಸಿನಿಮಾದ ಸೆನ್ಸಾರ್ ಒಂದು 2 ಅವರ್ ಡಿಸ್ಕಷನ್ ಆಗಿ ನಮ್ಮ ಜೊತೆ ಮತ್ತೆ 2 ಅವರ್ ಡಿಸ್ಕಷನ್ ಆಯಿತು ಆಫೀಸರ್ ಜೊತೆಗೆ. ಹೀ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್. ಇವರು ಕನ್ವಿನ್ಸ್ ಮಾಡಿದಂಥ ರೀತಿ, ಅಲ್ಲಿ ನಡೆದಂಥ ವಿಷಯಗಳು, ಇವರು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಂಥದ್ದು ವಿತ್ ಪ್ರೂಫ್ ತೋರಿಸಿದಂಥ ಸಾಕ್ಷಿಗಳೇನಿದೆ, ಇದನ್ನ ಯಾವುದನ್ನು ಹೇಳೋಂಗಿಲ್ಲ. ಬಟ್ ದ ವೇ ಹಿ ಕನ್ವಿನ್ಸ್ ದ ಆಫೀಸರ್ ಇದೆಯಲ್ಲ, ಹ್ಯಾಟ್ಸ್ ಆಫ್. ಅಲ್ಲಿಂದ ಹೊರಗಡೆ ಬಂದ್ಸಿದ ಏನಪ್ಪ, ಒಂದೇ ಮಾತು ಏನಪ್ಪ ಅಂದ್ಬಿಟ್ಟು ಹೈಫೈ ಕೊಟ್ಟರು, ತಪ್ಕೊಂಡು ಮುತ್ಕೊಟ್ಟೆ ನಾನು. ಸರ್ ತುಂಬ ಭಯ ಇತ್ತು, 2 ಅವರ್ ಡಿಸ್ಕಷನ್ನು ಯಾವ ಸಿನಿಮಾಗೂ ಸೆನ್ಸಾರ್ ನೋಡಿದಂಥ ಆಫೀಸರ್ಸ್ ಮಾಡಲ್ಲ. 2 ಅವರ್ ಅದು ಯಾಕೆ ಇಷ್ಟೊತ್ತಾಗ್ತಾ ಇದೆ, ಏನಿತ್ತು ನಮಗೆ, ನಾವು ಸಿನಿಮಾ ನನಗೂ ಇವರೇ ಕೂರಿಸ್ಕೊಂಡು ಸಿನಿಮಾ ತೋರಿಸು, ಒಂದಿನ ರಾತ್ರಿ ಕರೆದು 2 ಅವರ್ ಫ್ರೀ ಮಾಡ್ಕೊಂಡು ಕರೆಸ್ಬಿಟ್ಟು ನಾವಿಬ್ಬರೇ ಕೂತು ಸಿನಿಮಾ ನೋಡಿದ್ವಿ, ನಮ್ಮ ಕ್ಯಾಮ್ರಾಮನ್ ಇದ್ರು ಅವತ್ತು. ಎಲ್ಲಿ ಏನು ಕೇಳ್ಬೋದು, ಏನು ತೆಗಿಯೋಕೆ ಹೇಳ್ಬೋದು, ಎಲ್ಲಿ ಮ್ಯೂಟ್ ಏನಿದೆ ಅನ್ನೋದು. 2 ಅವರ್ ಸರ್, ಏನು ಸರ್, ಏನು ಸರ್ ಅಂದ್ವಿ. ಇರಪ್ಪ ದೇವ್ರಿಗೆ ನಾನು ತಲೆ ಕೆಡಿಸ್ಕೋಬೇಡ, ಕೂತೇ ಇದ್ವಿ. ಒಳಗಡೆ ಹೋದಾಗ ಫಸ್ಟ್ ಒಂದು 5-10 ಮಿನಿಟ್ಸ್ ಆದಮೇಲೆ ದ ನೆಕ್ಸ್ಟ್ 45-50 ಮಿನಿಟ್ಸ್ ಆಫ್ ಕಾನ್ವರ್ಸೇಷನ್ ಏನಾಯಿತು, ಆಫೀಸರ್ ಅಫ್ಕೋರ್ಸ್ ಅವ್ರಿಗೆ ಹ್ಯಾಟ್ಸ್ ಆಫ್, ತುಂಬ ಸೆನ್ಸಿಬಲ್ಲು, ಎಜುಕೇಟೆಡ್, ಆಮೇಲೆ ಒನ್ ಆಫ್ ದ ಬೆಸ್ಟ್ ಸೆನ್ಸಾರ್ ಆಫೀಸರ್ ಆ್ಯಸ್ ಆಫ್ ಟುಡೇ ಅಂತ ಅನ್ಬೋದು. ಅವರು ಟೋಟಲಿ ಸ್ಟನ್ ಆದರು, ಅವ್ರು ಏನೂ ಕ್ವಶನ್ ಕೇಳಲಿಲ್ಲ. ಅವ್ರು ಕೆಲವು ಪಾಯಿಂಟ್ಸ್ ಏನು ಮಾರ್ಕ್ ಮಾಡ್ಕೊಂಡಿದ್ರು, ಇವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಂಗೆ ಪ್ರತಿಯೊಂದು ಹೊಡೆದಾಕೊಂಡ್ರು. ಯಾವುದೇ ರೀತಿಯಾದ ಈ ಸೀನ್ನ ತೆಗಿರಿ ಅಥವಾ ಇದು ಮ್ಯೂಟ್ ಮಾಡಿ, ಇದು ಕಟ್ ಮಾಡಿ, ಯಾವುದೇ ರೀತಿಯಾದಂಥ ಒಂದು ಇದಿರಲೇ ಇರಲಿಲ್ಲ ಅವ್ರ ಕಡೆಯಿಂದ. ಅದೇ ಇವ ಒಂದಷ್ಟು ಅದೇ ಇವ್ರು ಹೇಳ್ದಂಗೆ ವಿಜಯ್ ಸರು ಮಾಸ್ತಿ ಅವ್ರ ಕಾಂಬಿನೇಷನಲ್ಲಿ ಕೆಲವು ಏನು ಡೈಲಾಗ್ಗಳು ಬರುತ್ತೆ, ನಮಗೋಸ್ಕರ ದಯವಿಟ್ಟು ಒಂದು 50% ಮ್ಯೂಟ್ ಮಾಡಿ ಅಂತ ಇವತ್ತು ಕೇಳ್ಕೊಂಡಿದ್ದಾರೆ. ಅದಕ್ಕೆ ನಾವು ಕೂಡ ಸೆನ್ಸಾರ್ ಮಂಡಿಗೆ ಭದ್ರಾಗಿ ಅದನ್ನೆಲ್ಲ ತೆಗಿತಾ ಇದ್ದೀವಿ. ಒಂದಷ್ಟನ್ನು ಅವ್ರು ನಮಗೀಗ ಮೇಲ್ ಮಾಡ್ತಾರೆ. ಸೊ ಹಂಗಾಗಿ ಸೆನ್ಸಾರ್ ಮಂಡಳಿಯವ್ರಿಗೂ ಕೂಡ ಧನ್ಯವಾದ. ತಾವೇನು ರೂಲ್ಸ್ ಹೇಳಿದ್ರು ಅದನ್ನು ನಾವು ಫಾಲೋ ಮಾಡ್ತೀವಿ. ಸೊ ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಇನ್ನು ಒಂದಷ್ಟು ಅಪ್ಡೇಟ್ಸ್ ಇದೆ. ಸೊ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ನೆಕ್ಸ್ಟ್ ಒಂದು ಇನ್ನೊಂದು ಸಾಂಗು ಅದು ನಮ್ಮ ಬೇಡಿಕೆ ಮೇಲೆ ಬಿಡಲೇಬೇಕು ಸರ್ ಅಂತ ಕೂತಿದ್ದೀವಿ. ಅದು ಆಲ್ರೆಡಿ ದೊಡ್ಡ ಹಿಟ್ ಆಗಿದೆ ಆಡಿಬ ಮಗನೇ, ಬಟ್ ಫುಲ್ ಸಾಂಗ್ನ ಬಿಡಲೇಬೇಕು ಅಂತ ಕೂತಿದ್ದೀವಿ, ರೆಡಿ ಮಾಡಿಸ್ತಾ ಇದ್ದಾರೆ. ಅದಾದಮೇಲೆ ಒಂದು ಪ್ರೀ ರಿಲೀಸ್ ಇವೆಂಟ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ತಮ್ಮೆಲ್ರಿಗೂ ತಿಳಿಸ್ತೀವಿ. ನಿಮ್ಮ ಸಹಕಾರ ಈ ಸಿನಿಮಾಗೆ, ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇರೋ ಅಷ್ಟು ಸಿನಿಮಾಗಳಿಗೆ, ನಮ್ಮಂಥ ಸಣ್ಣ ನಿರ್ಮಾಪಕರಿಗೆ ಸದಾಕಾಲ ಇರಲಿ. ಇಲ್ಲಿ ದೊಡ್ಡ ದೊಡ್ಡ ನಿರ್ಮಾಪಕರು, ನೀವೀಗ ಸಣ್ಣ ನಿರ್ಮಾಪಕರು, ಏನು ಹೈಟು ವೈಟ್ ಎಲ್ಲ ಸರಿ ಆಗ್ತಿದ್ರೆ. ಸೊ ಸದಾಕಾಲ ನಿಮ್ದೆಲ್ಲರದು ಇರಲಿ, ನಮಗೆ ಸಪೋರ್ಟ್ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆಗಸ್ಟ್ 1ನೇ ವಾರದಲ್ಲಿ ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ. ಸೊ ಹಂಗಾಗಿ ನಾನು ಈಗಲೇ ತಮ್ಮಲ್ಲಿ ಬೇಡಿಕೆ ಇಟ್ಟಿರ್ತೀನಿ, ದಯಮಾಡಿ ಎಲ್ಲರೂ ಬರಬೇಕು ಅಂತ. ಇಲ್ಲಪ್ಪ ಇಲ್ಲ, ತುಂಬ ಸೀಕ್ವೆನ್ಸ್ಗಳು ನಾವೇನೇನು ತೆಗೆದಿದ್ದೀವಿ, ನಾನು ಲೈವಾಗಿ ನೋಡಿರೋದು, ನಾನು ಲೈವಾಗಿ ನೋಡಿ ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿ, ಒಂದಷ್ಟು ಜನ ಗಂಡ್ಮಕ್ಕಳನ್ನ ಹೆಣ್ಮಕ್ಕಳನ್ನ ಇಂಟರ್ವ್ಯೂ ಮಾಡಿ, ಆ ಸಿಚುವೇಷನ್ಸ್ ಹಂಗಿದೆ. ಸೊ ಹಂಗಾಗಿ ಅದು ನಿಮ್ಗೆ ನೋಡಿದಾಗ ಅರ್ಥ ಆಗುತ್ತೆ. ಅಂದರೆ ಪ್ರತಿಯೊಂದು ಪಾತ್ರ, ಉದಾಹರಣೆಗೆ ಈಗ ಡ್ರ್ಯಾಗನ್ ಮಂಜುವಿಂದ ಹಿಡಿದು ಕೊನೆಯದೊಂದು ಪಾತ್ರ ಮಾಡೋವರೆಗೂ ಎಲ್ಲ ಪಾತ್ರನೂ ನಾನು ಇಂಟರ್ವ್ಯೂ ಮಾಡಿ ನನ್ನ ಹತ್ರ ಫುಟೇಜ್ ಇಟ್ಕೊಂಡಿದ್ದೀನಿ ಕೆಲವೆಲ್ಲನು, ಅದು ನಾನು ಹೊರಗಡೆ ಕೊಡೋಕ್ಕಾಗಲ್ಲ. ಸೊ ಹಾಗೆ ಕೆಲವೆಲ್ಲ ಬೇಡ ಅಂದಾಗ ಡೆಫಿನೆಟಾಗಿ ನಾವು ಅವ್ರಿಗೆ ಒಬ್ಲೈಸ್ ಮಾಡಬೇಕಾಗುತ್ತೆ, ಯಾಕಂದರೆ ಅದು ಅಗೇನ್ ತಿರ್ಗಾ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದಕ್ಕೆ. ಸರ್ ಈಗ ಕರೆಕ್ಟು, ನಾನೇನು ಹೇಳ್ತೀನಿ, 18 ಏನು ಮಕ್ಕಳಿದ್ದಾರೆ ಅವರು ಮಾಲ್ಗೆ ಬರೋಕ್ಕಾಗಲ್ಲ, ಅವ್ರು ಬರೋದು ಬೇಡ ಪಾಪ, ಅವ್ರಿಗೆ ಪರ್ಮಿಷನ್ ಇಲ್ಲ. ಆ್ಯಸ್ ಇಟ್ ಈಸ್ ನಮಗೆ ಸಿಂಗಲ್ ಥಿಯೇಟರ್ಸ್ ಏನಿದೆ ಅಲ್ಲಿಗೆ ಬಂದು ಅವ್ರು ನೋಡ್ಬೋದು. ಏನು ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಏನೋ ಒಂದು ಹೇಳಕ್ಕೆ ಹೊರಟಿದ್ದೀವಿ ನಾವು ಅದರಲ್ಲಿ. ಸೊ ಹಂಗಾಗಿ ಬರೋಕ್ಕೆ ಹೇಳ್ತಾ ಇದ್ದೀನಿ ನಾನು ಅದನ್ನು. ಸರ್ ಖಂಡಿತವಾಗ್ಲೂ ಅಪ್ಲೈ ಆಗತ್ತೆ, ಯಾಕಂದ್ರೆ ನಮಗೆ ಎಲ್ಲಿಗೆ ಖಂಡಿತವಾಗ್ ಅಲ್ಲಿಗೂ ಅಪ್ಲೈ ಆಗತ್ತೆ. ನಾನು ಅವ್ರನ್ನ ಯಾಕೆ ನೋಡಕ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ದೇ ಅಲ್ವಾ ಇದು ವಿಷಯ, ನೋಡಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ, ಆದ್ರೆ ನಿಮ್ ಕೈಲಾದ್ರೆ ಏನೋ ತಿದ್ಕೋಬೋದಾ ಅಂತ ಹೇಳೋ ವಿಷಯ ಅಷ್ಟೇ.
ಇನ್ನೇನಿಲ್ಲ ಅದರಲ್ಲಿ. ಎರಡು ಇದೆ ಸರ್, ಬೆಂಕಿ ಮುಂದೆ ಬೆಣ್ಣೆನೂ ಇದೆ ಬೆಂಕಿನೂ ಇದೆ. ದಯಮಾಡಿ ನೀವು ಸಿನಿಮಾ ನೋಡ್ಬಿಟ್ಟು ನಮ್ಗೆ ಹೇಳಿ ಸರ್ ಪ್ಲೀಸ್. ಸರ್ 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 ಮೂರ್ತಿಗಳೇ, ಅಲ್ಲಪ್ಪ ಇವತ್ತೇನು ಸಮಾಜದಲ್ಲಿ ನಡೀತಾ ಇದೆ ಅದರದ್ದು ಕೆಲವು ವಿಷಯಗಳನ್ನ ತಗೊಂಡಿರೋದು. ಸರ್ ಸರ್ ಈಗ ಕಾಂಟ್ರಾಸ್ಟ್ ಆಗತ್ತೆ ಅಂದರೆ ಅವ್ರು ಹೇಳ್ತಿರೋ ನೋವಿನ ಕತೆಗೆ ಇವತ್ತು ನೀವೇನು ಅನುಭವಿಸ್ತಾ ಇದ್ದೀರಾ ಅಂದರೆ ಕಾಂಟ್ರಾಸ್ಟ್ ಮಾಡೋಕ್ಕೆ ಇಷ್ಟ ಟ್ರೈ ಮಾಡ್ತೀವಿ. ಯಾವಾಗಲೂ ಚರಣ್ ಅದೊಂದು ಸ್ಟೈಲ್ ಇದೆ ಅಂದರೆ ಇಲ್ಲಿ ನೋವಿದ್ರೆ ಅಲ್ಲಿ ದುಃಖ ಇದ್ರೆ ಇಲ್ಲಿ ನೀವೆಷ್ಟು ಎಂಜಾಯ್ ಮಾಡ್ತಿದ್ದೀರಾ ಅನ್ನೋದನ್ನ ಕಂಪೇರ್ ಮಾಡೋಕೆ ಕಂಪ್ಯಾರಿಸನ್ ಕೊಡೋಕೆ ಹೋಗ್ತೀವಿ. ಸರ್ ಇಲ್ಲೇನಾಗತ್ತೆ ಬರೀ ಫೋಕ್ ಸಾಂಗ್ ಇವತ್ತು ನಾವು ಸುಮ್ಮನೆ ಹಂಗೆ ಬಿಟ್ಟರೆ ಒಂದಷ್ಟು ವ್ಯೂಸ್ ಮಾತ್ರ ಆಗ್ತಾ ಇದೆ, ಆದರೆ ಯಾವಾಗ ಇದಕ್ಕೆ ಒಂದಷ್ಟು ವಿಷಯಗಳನ್ನ ತುಂಬಿಸಿ ಹೇಳ್ತೀವಿ ಎಸ್ ಇದೊಂದು ಫೋಕ್ ಸಾಂಗ್ ಅಂತ ತಿರ್ಗಾ ಒರಿಜಿನಲ್ ಸಾಂಗ್ ಹೋಗ್ತಾರೆ ಅವರು, ಅದು ಕೂಡ ಹೆಲ್ಪ್ ಆಗುತ್ತೆ ನಮಗೆ. ಓ ಇದು ಈ ಸಾಂಗ್ ಅಲ್ವಾ ಇಲ್ಲ, ಯಾಕೆಂದರೆ ಕೆಲವು ವಿಷಯ ಪಾಪ ಅವರು ಕೇಳ್ತಾರೆ ಇದಕ್ಕೇನು ಆನ್ಸರ್ ಹೇಳಿ, ವೈ ಡ್ಯು ನೀಡ್ ದ ಸರ್. ಅವ್ರು ಪ್ರಿಪ್ರೇಷನ್ ಇಲ್ಲ, ನಾನು ಕೇಳಿದೆ ಏನು ಪ್ರಿಪ್ರೇಷನ್ ಇಲ್ಲ, ಆನ್ ಸ್ಪಾಟ್ ಅಲ್ಲಿ ಕೂತಾಗ ಅವ್ರು ಕೇಳಿದ್ದಕ್ಕೆ ಉತ್ತರ ಕೊಡೋರು. ಬಟ್ ಹಿ ಹ್ಯಾಸ್ ಪ್ರೂಫ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಏನಂದರೆ ಒಬ್ಬ ಮನುಷ್ಯ ಅಷ್ಟು ಕಾನ್ಫಿಡೆಂಟ್ ಆಗಿದ್ರೆ ಕೆಲಸ ಚೆನ್ನಾಗಿ ಮಾಡಿದರೆ ಮಾತ್ರ ಕಾನ್ಫಿಡೆನ್ಸ್ ಇರೋಕ್ಕೆ ಸಾಧ್ಯ. ಸರ್ ಕಾಣ್ತಿಲ್ಲ ಅವ್ರು ಇರೋದೇ ಇಂಟೆಲಿಜೆಂಟ್. ನಾನು ಹೆಂಗೆ ಸರ್ ಹೇಳೋದು, ನಾನು ಇಂಟೆಲಿಜೆಂಟ್ ಅಂದರೆ ಹೆಂಗೆ ಸರ್, ನಾನೊಬ್ಬ ಅಜ್ಞಾನಿ ಅಷ್ಟೇ ಸರ್, ಇನ್ನೇನಿಲ್ಲ. ಇಲ್ಲ ಸೆನ್ಸಾರ್ ಆಫೀಸರ್ಗೆ ಹೇಳ್ತಾ ಇದ್ರು ಸರ್ ನಮ್ಮಪ್ಪ ನನ್ನ ತುಂಬ ಒಡೆಯೋರು ಸರ್ ಅಂತ. ಅಲ್ಲ ಅವ್ರಿಗೆ ಹೇಳಿದ್ರು ನಮ್ಮಪ್ಪ ನನ್ನ ತುಂಬ ಹೊಡಿತಾ ಇದ್ರು ಅಂತ. ಅವ್ರು ಯಾಕೆ ಅಂದರು, ಸರ್ ಯಾವಾಗಲೂ B+ ಸಿ ಹಿಂಗೆ ತೊಗೋತಾ ಇದ್ದೆ, ಮೇಲಿಂದ ಇವತ್ತು ಖುಷಿ ಪಟ್ಟಿರ್ತಾರೆ ಸರ್ ಎ ತೊಗೊಂಡಿದ್ದೀನಿ. ಥ್ಯಾಂಕ್ ಯು ಸರ್, ಕೈ ಮುಗಿದು ಹೊರಗಡೆ ಬಂದರು. A+ ಕೊಟ್ಟಿಲ್ವಲ್ಲ. ಅಲ್ಲ ಅದು ಹೇಳಿದ್ರು ನಾ ಸಲಗಾನು ಎ ಇದು ಎ ಡಬಲ್ ಎ ಬಿಡಿ ಸರ್, ನಾನು A2 ಬಿಡಿ ಸರ್ ಹೋಗಲಿ, ನೀವು A² ಬಿಡಿ ಅಂತ ಕಳಿಸಿದ್ರು. ಅಲ್ಲೂ ಸೇಮ್ ಇದೇ ಥರ, ಸರ್ ನಾನು ಅಜ್ಞಾನಿ ನಾನು ಓದಿಲ್ಲ, ಇಷ್ಟು ದೊಡ್ಡ ಹೆಸರು ಮಾಡಿದಿರಲ್ಲ ವಿಜಯ್ ಅವರೇ ನೀವು ಹಿಂಗೆ ಅಂತೀರಾ ಅಂತ ಕೇಳಿದ್ರು ಅವರು. ಶೂಟಿಂಗ್ ಮಾಡುವಾಗಲೇ ಹೇಳ್ಬಿಟ್ಟಿದ್ದೆ ಅವ್ರಿಗೆ ಏನೇ ಬರ್ತದೆ ಅಂದ್ರೆ ಎ ಅಂತ ಅಂದ್ರೆ ಜಸ್ಟ್ ಬರೀ ಒಂದು ಡೈಲಾಗ್ ಇರೋದ್ರಿಂದ ಮಾಸ್ತಿಯವರು ಡೈಲಾಗು ಇದು ಆ ಥರ ಅಲ್ಲ. ಎ ಅಂತ ಅಂದ್ರೆ ಆಕ್ಷನ್ಗಳು ಜಾಸ್ತಿ ಇದ್ರು ಕೂಡ ನಮ್ಮ ಮೂವಿಲಿ ಒಂದು 5-6 ಫೈಟ್ಗಳಿದೆ. ಆಮೇಲೆ ವೇರಿಯೇಷನ್ಸ್ ತುಂಬಾ ಇದೆ ಆಕ್ಷನ್ ಪ್ಯಾಕ್ ಆಗಿರೋದ್ರಿಂದ. ಇವತ್ತು ಎ ಸರ್ಟಿಫಿಕೇಟ್ ಕೊಡೋದಕ್ಕೆ ನೋಡಿದಾಗ ರೀಸನ್ಸ್ ಎಲ್ಲ ಸೇರೋಣ, ಇನ್ನೊಂದ್ಸರಿ ಸೇರೋಣ, ನಾನು ನಿಮ್ಮ ಹತ್ರ ಕೆಲವು ನೋಡೋಣ. ನನ್ನ ಕೈಲಿ ಆಗಿರೋ ಪ್ರೂಫ್ನ ಅಂದ್ರೆ ಕೆಲವು ಪ್ರೂಫ್ ತೋರ್ಸೋಕ್ಕಾಗೋದಿಲ್ಲ, ಕೆಲವು ಪ್ರೂಫ್ನ ತಮ್ಮ ಹತ್ರ ಹಂಚ್ಕೋತೀನಿ. ಹಿಂಗೆ ಹಿಂಗೆ ಸ್ಕ್ರೀನ್ ಮೇಲೆ ಹಾಕಬೇಕು ಅಂತ ಆಸೆ ಇದೆ ನನಗೆ. ನಿಮ್ಮೆಲ್ಲರ ಸಹಾಯ ತುಂಬ ದೊಡ್ಡ ಮಟ್ಟಕ್ಕಾಗತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ನೀವೆಲ್ಲ ಒಂದು ಕೂಗಿದ್ರೆ ಏನು ಬೇಕಾದರೂ ಪಾಸಿಟಿವ್ ವೇಗ ತರ್ಬೋದು ನೀವೆಲ್ಲರೂ. ಅದೆಲ್ಲ ತಮಗೂ ಕೂಡ ತಮ್ಮ ಮಡ್ಲಿಗೂ ಕೂಡ ಜವಾಬ್ದಾರಿ ಹಾಕ್ತೀನಿ ನಾನು ಖಂಡಿತವಾಗ್ಲೂ, ನಾನು ನಿಂತ್ಕೋತೀನಿ ತಮ್ಮ ಜೊತೆಯಲ್ಲಿ. ಸರ್ ತಾವು ನೋಡಿ ಇನ್ನೊಂದ್ಸರಿ ಮತ್ತೆ ಸೇರೋಣ, ಕೆಲವು ವಿಷಯ ಇದೆ ತಮ್ಮ ಹತ್ರ ಹಂಚ್ಕೋಬೇಕು ನಾನು. ಹಿಂಗೆ ಒಂದು ಸ್ಕ್ರೀನ್ ಮೇಲೆ ಹಾಕಿ ನಾನು ನೋಡಿರುವಂಥ ಒಂದು ರಿಯಲ್ ಫ್ಯಾಕ್ಟ್ಸ್ನ ತೋರಿಸ್ತೀನಿ, ಚಿಕ್ಕ ಚಿಕ್ಕದಾಗಿ ದೊಡ್ಡದು ಅದೇನು ಫೋಟೋಸು ಅದು ಇದು ತೋರಿಸ್ತೀನಿ ತಮಗೆ. ಇಲ್ಲ 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 ಅದನ್ನೇನು ತೋರಿಸಿಲ್ಲ, ಅದನ್ನೇನು ತೋರಿಸಿಲ್ಲ, ನಾನು ಮಾತಾಡ್ತಾ ಹೋದೆ ಹಿಂಗಿಂಗಿದೆ ಸರ್ ಹಿಂಗಿಂಗಿದೆ ಅಂತ. ಅಂದರೆ ಈ ಸೀನ್ ಏನಕ್ಕೆ ಇದನ್ನು ಇಲ್ಲಿಗೆ ಬರುತ್ತೆ ಅಂತ ಅಂದಾಗ ಅದಕ್ಕೆ ಲಿಂಕ್ ಯಾವ ರೀತಿ ಬರುತ್ತೆ ಅಂತ ಹೇಳಿರೋದು. ಇದು ನನ್ನ ರಿಕ್ವೆಸ್ಟ್ ಇದೆ ಪೊಲೀಸ್ ವ್ಯವಸ್ಥೆಗೂ ಕೂಡ, ನಂದೊಂದು ಹಂಬಲ್ ರಿಕ್ವೆಸ್ಟ್ ಇದೆ, ದಯಮಾಡಿ ಈ ಒಂದಷ್ಟು ವಿಷಯಗಳ ಬಗ್ಗೆ ಇನ್ನೊಂದಷ್ಟು ಗಮನ ಹರಿಸಿ ಅಂತ. ಈಗಾಗಲೇ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಪೊಲೀಸ್ ವ್ಯವಸ್ಥೆ ಕೂಡ. ಇಲ್ಲಿ ನಾವೆಲ್ಲರೂ ಕಾರಣರಾಗ್ತೀವಿ ಸರ್, ಒಂದು ಕಡೆ ಹೌದು ಪೊಲೀಸ್ ಅವರು ಕೂಡ, ಆಮೇಲೆ ನಮ್ಮದು ತಪ್ಪಿರುತ್ತೆ, ನಾವು ಎಲ್ಲವನ್ನೂ ಹೋಗಿ ಹೇಳೋದಿಲ್ಲ, ಕಂಪ್ಲೇಂಟ್ಸ್ನ ಕೊಡೋದಿಲ್ಲ. ಹಾಗಾಗಿ ನಾವು ಕೂಡ ಜವಾಬ್ದಾರಿ ತೊಗೊಂಡು ನಾವು ಕಂಪ್ಲೇಂಟ್ಗಳು ಕೊಟ್ಟಾಗ ತಾನೇ ಅದು. ಈಗ ನೋಡಿ ಎಲ್ಲ ಆನ್ಲೈನ್ ಮಾಡಿದ್ದಾರೆ, ಇಮಿಡಿಯೇಟ್ FIR ಆನ್ಲೈನಲ್ಲಿ ಆಗುತ್ತೆ. ಈಗ ಆ ಥರ ನಾವು ಒಂದು ಜವಾಬ್ದಾರಿ ತೊಗೋಬೇಕು, ಎಲ್ಲ ಅವ್ರ ಮೇಲೆ ಹಾಕ್ಬಿಟ್ರೆ ಪೊಲೀಸ್ನವ್ರ ಮೇಲೆ ಅದು ಕಷ್ಟ ಆಗುತ್ತೆ ಯಾವಾಗ್ಲೂ. ಸೊ ನಾವೆಲ್ಲರೂ ಇನಿಷಿಯೇಟ್ ತೊಗೊಂಡ್ರೆ ಆಗ್ಬೋದು ದೇವ್ರ ದಯದಿಂದ. ಇಲ್ಲ ಅದು ನಾನು ಜನರಲಿ ಸುತ್ತಾಡ್ತಾ ಇರ್ತೀನಲ್ಲ, ಇನ್ನೊಂದಷ್ಟು ಇದೆ ಸರ್ಪ್ರೈಸ್ಗಳು ನೆಕ್ಸ್ಟ್ ಸಿನಿಮಾ ಮಾಡಬೇಕಾದ್ರೆ. ಸೊ ಒಬ್ಬರೊಬ್ರಿಗೂ ಒಂದು ಅವಕಾಶ ಕೊಡ್ತಾ ಹೋಗೋದು, ಅಲ್ಲೆಲ್ಲ ಒಂದು ಆನೆಸ್ಟ್ ಪ್ರೀತಿ ಇರುತ್ತೆ ಅವ್ರ ಮನೆಗಳಿಗೆಲ್ಲ ಹೋದಾಗ. ಮ್ಯಾಕ್ಸಿಮಮ್ ಒಂದು 4 ಜನ ಮಲಗ್ಬೋದು ಅಷ್ಟೇ ಅಲ್ಲಿ. ನೀವು ಅರಮನೆಯಲ್ಲಿ ಕೊಡೋಂಥ ಏನು ಹೇಳ್ತಾ ಸರ್ವಿಸ್ಗಿನ್ನ ತುಂಬ ಚೆನ್ನಾಗಿರುತ್ತೆ, ಆ ಒಳ್ಳೆ ಮನಸ್ಸಿರುತ್ತೆ. ಡೆಫಿನೆಟಾಗಿ ಡೆಫಿನೆಟಾಗಿ ಇನ್ನೊಂದಷ್ಟು ಸುತ್ತಾಡಿದ್ದೀನಿ, ಇನ್ನೊಂದಷ್ಟು ಇನ್ಫಾರ್ಮೇಷನ್ಸ್ ಇದೆ, ನೆಕ್ಸ್ಟ್ ಸಿನಿಮಾಲ್ಲಿ ಅದನ್ನು ತರೋಣ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್, ತಾವು ಬನ್ನಿ ಎಲ್ಲರೂ. ನಮ್ದು ಏನಿಲ್ಲ, ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಪಾಪ ಇಂಟ್ರವ್ಯೂಸ್ ಮಾಡ್ತಾ ಇದ್ದಾರೆ, ಇಡೀ ಕರ್ನಾಟಕದವ್ರು ನೋಡ್ತಿದ್ದಾರೆ. ಸೊ ಹಂಗಾಗಿ ನನಗೆ ಅದ್ರ ಬಗ್ಗೆ ಖುಷಿ ಇದೆ. ನನ್ನ ಪಾತ್ರದ ಬಗ್ಗೆ 9 ಒಂದು 10-10 ತೋರಿಸ್ಬಿಡ್ತೀನಿ ಸರ್. 15 ದಿನ ಅಷ್ಟೇ. ನಮ್ಮ ಸಿನಿಮಾಲಿ ಮಾಡಿರೋ ಪ್ರತಿಯೊಬ್ಬರು ಸ್ಟಾರೇ, ನೆಕ್ಸ್ಟ್ ಎಲ್ಲರೂ ಸ್ಟೇಜ್ ಮೇಲೆ ಕರಿತೀನಿ, ಪ್ರತಿಯೊಬ್ಬರು ನನಗೆ ಸ್ಟಾರ್ಸ್.
ಸರ್, ಇಲ್ಲಿ ನಮ್ಮ ಸಿನಿಮಾಲಿ ಫಸ್ಟು ಒಂದಷ್ಟು ಥಿಯೇಟರ್ ಆರ್ಟಿಸ್ಟ್ ಇದ್ದಾರೆ, ಇನ್ಕ್ಲೂಡಿಂಗ್ ಅಶ್ವಿನಿ ಅವರಾಗ್ಬೋದು, ನಮ್ಮ ಗಿರಿಜಾ ಅಥವಾ ಪ್ರಿಯಾ ಅವರಾಗ್ಬೋದು, ರಘುವಣ್ಣ ಆಗ್ಬೋದು, ನಮ್ಮ ದೇಶಪಾಂಡೆ ಆಗ್ಬೋದು, ಅಚ್ಯುತ್ ಅವರಾಗ್ಬೋದು, ಕಲ್ಯಾಣಿ ಆಗ್ಬೋದು, ಇವರೆಲ್ಲರೂ ಇದ್ದಾರೆ. ಇವ್ರ ಮಧ್ಯೆ ಮಿಕ್ಕಿದವ್ರು ಎಲ್ಲರೂ ನನ್ನ ಜೊತೆ ಮಾಡಿರೋರು ಎಲ್ಲರೂ ಸೂಪರ್ ಸ್ಟಾರ್ಸ್. ನನಗೆ ಎಲ್ಲ ನಮ್ಮ ಟೀಮ್ ಬನ್ನಿ, ಏನು ಮಾತಾಡೋದಿಲ್ಲ, ಸುಮ್ಮನೆ ನಿಂತ್ಕೊಂಡು ಒಂದು ಫೋಟೋ ಕೊಟ್ಬಿಡೋಣ, 9ನೇ ತಾರೀಕು ದಯಮಾಡಿ ಬನ್ನಿ ಅಂತ. ಪ್ಲೀಸ್ ಬನ್ನಿ 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 ಬನ್ನಿ. ಸೊ ಇವರೆಲ್ಲ ನನ್ನ ಸಿನಿಮಾದ ಸ್ಟಾರ್ಗಳು, ಎಲ್ಲ ಸೂಪರ್ ಸ್ಟಾರ್ಗಳು. ಇವರೆಲ್ಲರೂ ನಿಮ್ಗೆ ನೋಡಿದಾಗ ಗೊತ್ತಾಗತ್ತೆ, ಒಬ್ಬೊಬ್ರು ಹಂಗೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ, ಈ ಮಕ್ಕಳೆಲ್ಲ ದೇ ಆರ್ ತುಂಬ ಪೂವರ್ ಬ್ಯಾಕ್ಗ್ರೌಂಡ್ ಅವರು, ತುಂಬ ಬಡಿಸ್ತಾನದಲ್ಲಿ ಅವರು, ಹಂಗಾಗಿ ಇವ್ರು ನೋಡಿದಾಗೆಲ್ಲ